ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಮಚ ಎಕ್ಸಾಮ್ ಹೇಗಾಯಿತು ಅಂತ ಕೇಳೋ ನಮ್ಮ ಫ್ರೆಂಡ್ಸ್ ಬಾಯಲ್ಲಿ ಮಚ ಯುವರತ್ನ ನಾಳೆ ಪ್ರೈಮಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಬಂತು ಅದನ್ನು ಕೇಳಿ ತಕ್ಕ ಮಟ್ಟಿಗೆ ಶಾಕ್ ಆಯಿತು ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಒಂಬತ್ತೇ ದಿನಕ್ಕೆ ಪ್ರೈಮಲ್ಲಿ ಬರ್ತಿರೋ ವಿಚಾರನ ಕೇಳಿ ತುಂಬ ಜನಕ್ಕೆ ಬೇಜಾರಾಗಿದೆ ಅಂತ ಅನ್ಕೋತೀನಿ ಬಟ್ ಸಿನಿಮಾ ಅವರು ತಗೊಂಡಿರೋ ಈ ನಿರ್ಧಾರ ಎಷ್ಟು ಸರಿ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೊಂದು ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾತ್ರ ಆಗಲ್ಲಲ್ವಾ ವಿಡಿಯೋ ನೋಡೋದ್ರಲ್ಲಿ ಬರೀ ನಾಲ್ಕು ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡಿ ಎಸ್ ಯುವರತ್ನ ಸಿನಿಮಾ ರಿಲೀಸ್ ಆಗಿದ್ದ ದಿನೇ ಪೈರಸಿ ಆಯಿತು ಮೂವಿಗೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಲಾಸ್ ಆಯಿತು ಅನ್ಕೋತೀನಿ ನಂತರ ಅದೇ ದಿನ ನಮ್ಮ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿನ ಅನೌನ್ಸ್ ಮಾಡಿದರು ಅದರಿಂದ ಮೂವಿ ಟೀಮವ್ರಿಗೆ ಇನ್ನೊಂದು ಸ್ವಲ್ಪ ಲಾಸ್ ಆಯಿತು ಬಟ್ ಅಗೈನ್ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿನ ಏಪ್ರಿಲ್ ಏಳರವರೆಗೆ ಕೊಟ್ಟರು ಬಟ್ ಈಗ ಕೊರೋನಾ ಸೆಕೆಂಡ್ ವೇವ್ ತುಂಬ ಬೇಗನೆ ಸ್ಪ್ರೆಡ್ ಆಗ್ತಾ ಇದೆ ಸೊ ಇದರಿಂದ ಜನ ಥಿಯೇಟರ್ಗೆ ಹೋಗೋಕ್ಕೂ ಕೂಡ ಹಿಂದೂ ಮುಂದೆ ನೋಡ್ತಾರೆ ಈ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳು ಇಂಥ ಟೈಮ್ಗಳಿಗೆ ಕಾಯ್ತಾ ಇರ್ತಾರೆ ಒಳ್ಳೆ ಪ್ರೈಸ್ ಬಂದಿದೆ ಅದಕ್ಕೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ನನಗೆ ಈ ಡಿಸಿಷನ್ ಸರಿ ಅನಿಸುತ್ತೆ ಬಟ್ ಈಗ ಸ್ವಲ್ಪ ಜನ ಬರ್ತಾರೆ ದುಡ್ಡಿಗೋಸ್ಕರ ಓ ಟಿ ಟಿಲಿ ಬಿಡ್ತಾವ್ರೆ ಅಂತ ಹೂಗುರು ದುಡ್ಡಿಗೋಸ್ಕರನೇ ತಾನೇ ಸಿನಿಮಾ ಮಾಡೋದು ಬಟ್ ನಮ್ಮ ಸಿನಿಮಾ ಟೀಮ್ ಅವರು ಬರೀ ದುಡ್ಡು ಮುಖಾನ ನೋಡಿದ್ದಿದ್ರೆ ಯಾವಾಗಲೂ ಸಿನಿಮಾನ ರಿಲೀಸ್ ಮಾಡ್ತಿದ್ರು ಬಟ್ ಒ ಟಿ ಟಿಲಿ ಬಿಡೋಕೆ ದುಡ್ಡು ಒಂದು ರೀಸನ್ ಆದರೆ ನಮ್ಮ ಜನಗಳ ಸೇಫ್ಟಿ ಇನ್ನೊಂದು ರೀಸನ್ ಆಗುತ್ತೆ ಸಿನಿಮಾ ನೋಡೋಕೆ ಅಂತ ಬಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಹೋಗೋ ಜೊತೆಗೆ ಮನೆಗೆ ಕೊರೋನಾನು ತಗೊಂಡು ಹೋಗಬಾರ್ದು ಅಂತ ಈ ಒ ಟಿ ಟಿ ಆಪ್ಷನ್ನ ಚೂಸ್ ಮಾಡಿದ್ದಾರೆ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಬಡ್ಜೆಟ್ ರಿಕವರ್ ಆಗಿದೆ ಅಂತ ಅನ್ಕೋತೀನಿ ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ ಆ್ಯಂಡ್ ತುಂಬ ಜನ ಫ್ಯಾನ್ಸ್ ಬೇಜಾರಾಗಿದ್ದಾರೆ ಈ ವಿಷಯನ ಕೇಳಿ ಏನೂ ಮಾಡೋಕ್ಕಾಗಲ್ಲ ಥಿಯೇಟರಲ್ಲಿ ಸಿನಿಮಾ ಈಗಲೂ ಇರುತ್ತೆ ಯಾರಾದರೂ ನೋಡಬೇಕು ಅಂತ ಅಂದ್ಕೊಂಡ್ರೆ ಮಾಸ್ಕ್ ಹಾಕ್ಕೊಂಡು ಸ್ಯಾನಿಟೈಸ್ ಮಾಡಿಕೊಂಡು ಹುಷಾರಾಗಿ ಸೇಫಾಗಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡೋದಲ್ಲಿ ಬಾಯ್